ವಾಕ್ಯವಿನಿಂದ ಸ್ವಲ್ಪ ಹೊರಗೆ ಈ ಬೆಂಕಿ ಸಾವಿರಾರು ವರ್ಷಗಳಿಂದ ಉರಿಯುತ್ತಿವೆ. 4,200 ವರ್ಷಗಳ ಹಿಂದೆ ಭಾರತದಿಂದ ಕೆಲವು ಯೋಗಿಗಳು ಗ್ರೀಸ್ಗೆ ಹೋದರು. ಇದು ಮಣಿಪೂರಕ ಚಕ್ರ. ಇದು ವಿಶುದ್ಧಿಯ ಒಂದು ಅಸಾಮಾನ್ಯ ಉಪಸ್ಥಿತಿ. ನಿಮ್ಮ ಗಂಟಲನ್ನು ಪ್ರಭಾವಿಸುತ್ತೆ. ಬೇರೆಲ್ಲಿಯದು ಜೀವಗಳು ಈ ಜಾಗನ ಬಹುತೇಕ ಏರ್ಪೋರ್ಟ್ ಥರ ಮಾಡಿಕೊಂಡಿವೆ. ಭವಿಷ್ಯದ ಮನುಷ್ಯನನ್ನು ನಿರ್ಮಿಸೋಕೆ ನೋಡ್ತಿವೆ. ಅಜರ್ಬೈಜಾನ್ ಅಂದರೆ ಅಗ್ನಿಭೂಮಿ. ನೈಸರ್ಗಿಕ ಅನಿಲಗಳು ನೆಲದಿಂದ ಸಹಜವಾಗಿ ಹೊರಬರ್ತಿರೋ ಜಾಗಗಳಿವೆ. ಅದರಿಂದಾಗಿ ಬೆಂಕಿ ಉರಿತಿದೆ. ಸಾವಿರಾರು ವರ್ಷಗಳಿಂದ ಈ ಬೆಂಕಿ ಉರಿತಿದೆ. ನೈಸರ್ಗಿಕ ಅನಿಲದಿಂದಾಗಿ ಉರಿತಿರೋ ಬೆಂಕಿಯ ಸುತ್ತ ಒಂದು ಹಿಂದೂ ದೇವಾಲಯವನ್ನು ಕಟ್ಟಲಾಗಿದೆ. ಅದು ಸುಮಾರು 8,500 ವರ್ಷಗಳಷ್ಟು ಹಿಂದಿನದ್ದು ಅಂತಾರೆ. ಹಲವು ಬಾರಿ ಅದನ್ನು ಜೀರ್ಣೋದ್ಧಾರ ಮಾಡಲಾಗಿದೆ. ಆದರೆ ಮೂಲ ದೇವಾಲಯ 8,500 ವರ್ಷಗಳಷ್ಟು ಹಳೆಯದ್ದು. ನಾವಿಲ್ಲಿ ಅಜರ್ಬೈಜಾನ್ನ ಅಗ್ನಿ ದೇವಾಲಯದಲ್ಲಿದ್ದೀವಿ. ಬಾಕುವಿನಿಂದ ಸ್ವಲ್ಪ ಹೊರಗೆ ಈ ಬೆಂಕಿ ಸಾವಿರಾರು ವರ್ಷಗಳಿಂದ ಉರಿತಿದೆ. ಇದು ಬಹಳ ಪವಿತ್ರ ಸ್ಥಳ. ಈ ಪ್ರದೇಶದ ಪುರಾತನ ಹಿಂದೂಗಳಿಗೆ ಮತ್ತು ಒಂದು ಕಾಲದಲ್ಲಿ ಸಾಮಾನ್ಯವಾಗಿ ಅಫ್ಘಾನಿಸ್ತಾನ್, ಪಾಕಿಸ್ತಾನ್ ಮತ್ತು ಇಂದಿನ ಭಾರತದ ಭಾಗಗಳನ್ನು ಒಟ್ಟಾಗಿ ಹಿಂದೂಸ್ತಾನ ಅಂತ ಕರೀತಿದ್ರು. ಆ ಎಲ್ಲ ಹಿಂದೂಗಳು ಇಲ್ಲಿಗೆ ಬರ್ತಿದ್ರು. ಇದೊಂದು ರೀತಿ ಮಧ್ಯ ಏಷ್ಯಾದಲ್ಲಿರೋ ಇನ್ನೊಂದು ಕಾಶಿಯ ಹಾಗೆ. ಜನರು ಇಲ್ಲಿಗೆ ಯಾಕೆ ಬರ್ತಿದ್ರಂದರೆ, ಒಂದು ಬದುಕೋಕೆ, ಇನ್ನೊಂದು ಸಾಯೋಕೆ. ಯಾಕಂದರೆ ಈ ಸಂಸ್ಕೃತಿ, ಚೆನ್ನಾಗಿ ಬದುಕೋದು ಎಷ್ಟು ಮುಖ್ಯನೋ ಚೆನ್ನಾಗಿ ಸಾಯೋದು ಕೂಡ ಅಷ್ಟೇ ಮುಖ್ಯ ಅನ್ನೋದನ್ನು ಗುರುತಿಸಿತ್ತು. ಆ ಕಾರಣಕ್ಕಾಗಿ ಅವರು ಮರಣ ಹೊಂದೋಕೆ ಪವಿತ್ರ ಸ್ಥಳಗಳಿಗೆ ಬರ್ತಿದ್ರು. ಈಗಲೂ ಲಕ್ಷಾಂತರ ಜನರು ಮರಣ ಹೊಂದೋಕೆ ಕಾಶಿಗೆ ಹೋಗ್ತಾರೆ. ಆ ಸಂಸ್ಕೃತಿ ಕ್ಷೀಣಿಸಿ ಹೋದ ಜಾಗಗಳಲ್ಲಿ ಇದು ಒಂದು. ಆದರೂ ಸಾವಿರಾರು ತೀರ್ಥಯಾತ್ರಿಗಳು ಈ ಅಗ್ನಿ ದೇವಾಲಯಕ್ಕೆ ಭೇಟಿ ನೀಡೋಕೆ ಬರ್ತಾರೆ. ಸುಮಾರು 4,200 ವರ್ಷಗಳ ಹಿಂದೆ ಭಾರತದಿಂದ ಕೆಲವು ಯೋಗಿಗಳು ಗ್ರೀಸ್ಗೆ ಹೋಗಿ ನಿರ್ದಿಷ್ಟ ಲಿಂಗಗಳನ್ನು ಸ್ಥಾಪಿಸಿದರು. ಪ್ರಾಣ ಪ್ರತಿಷ್ಠಿತ ಲಿಂಗಗಳು. ಅವುಗಳನ್ನು ಭೂಮಿಯ ನಾಭಿ ಅಂತಾರೆ. ಸುಮಾರು 15 ವರ್ಷಗಳ ಹಿಂದೆ ನಾನು ಅದರ ಫೋಟೋವನ್ನು ನೋಡ್ತಿದ್ದ ಹಾಗೆ ಅದು ಮಣಿಪೂರಕ ಚಕ್ರ ಅಂತ ಗುರುತಿಸಿದೆ. ಯಾರು ನಿರ್ಮಿಸಿದ್ದು, ಎಲ್ಲಿದೆ ಅಂತ ಕೇಳಿದಾಗ ಡೆಲ್ಫಿಯಲ್ಲಿದೆ ಅಂದರು. ಅಲ್ಲಿಗೆ ಹೋಗೋ ಆಸೆ ಇತ್ತು. ಅದಕ್ಕೆ 15 ವರ್ಷಗಳು ಬೇಕಾಯಿತು. ಲಿಂಗಗಳಿರುವ ಜಾಗಕ್ಕೆ ಹೋದ್ವಿ. 4,200-300 ವರ್ಷಗಳಷ್ಟು ಹಳೆಯದಾದರೂ ಇನ್ನೂ ಜೀವಂತವಿದೆ. ಈಗ ಅದನ್ನು ಸ್ಥಳಾಂತರಿಸಿದ್ದಾರೆ. ಮೂಲ ಜಾಗದಿಂದ ತೆಗೆದು ಮ್ಯೂಸಿಯಂನಲ್ಲಿ ಇಟ್ಟಿದ್ದಾರೆ. ಆದರೂ ಜೀವಂತವಿದೆ. ಅದನ್ನು ಸಾಯಿಸೋಕ್ಕಾಗಲ್ಲ. ಅದರ ಸೊಬಗು ಅದು. ತುಂಬ ಸಮಯದ ಹಿಂದೆ ಶಕ್ತಿವಾದದ್ದೇನೋ ಇಲ್ಲಿತ್ತು. ಈ ಜಾಗ ಇನ್ನು ಅದರಿಂದ ಕಳೆಭರಿತವಾಗಿದೆ. ನಾಗೇಂದ್ರಹಾರಾಯ ತ್ರಿಲೋಚನಾಯ ಭಸ್ಮಾಂಗರಾಗಾಯ ಮಹೇಶ್ವರಾಯ ನಿತ್ಯಾಯ ಶುದ್ಧಾಯ ದಿಗಂಬರಾಯ ತಸ್ಮೈ ನಕಾರಾಯ ನಮಃ ಶಿವಾಯ. ಮೂರು ಚಕ್ರಗಳಿವೆ. ಒಂದು ನಾಭಿ, ಇನ್ನೆರಡು ಅದಕ್ಕೆ ಆಧಾರ ನೀಡಿರುವ ಮೂಲಾಧಾರ ಮತ್ತು ಸ್ವಾಧಿಷ್ಠಾನ. ಅದನ್ನು ಮಾಡೋ ಅದ್ಭುತವಾದ ರೀತಿ ಇದು. ಭೈರವಿನ ಹೀಗೆ ಮಾಡಿರೋದು, ಆದರೆ ಸಮ್ಮಿಳಿತ ರೂಪದಲ್ಲಿ. ಇಲ್ಲಿ ದೇವಸ್ಥಾನದ ಹಾಗೆ ಕಟ್ಟಿದ್ದಾರೆ. ದಕ್ಷಿಣ ಭಾರತದಲ್ಲಿ ಈ ರೀತಿಯ ಸ್ಥಳಗಳಿವೆ. ಇಷ್ಟು ಭವ್ಯ ಅಲ್ಲ, ಆದರೆ ಇಂತಹದ್ದೇ ವ್ಯವಸ್ಥೆಯದ್ದು. ಅಲ್ಲಿ ಚಕ್ರಗಳನ್ನು ನಿರ್ಮಿಸಲಾಗಿದೆ. ಎಲ್ಲ 3 ಅಥವಾ ಎಲ್ಲ 7 ಚಕ್ರಗಳ ಸಮ್ಮಿಳಿತ ರೂಪವನ್ನು ನಿರ್ಮಿಸೋದು ತುಂಬ ದೊಡ್ಡ ಸವಾಲು. ಆದರೆ ಈ ರೀತಿ ಬೇರೆ ಬೇರೆಯಾಗಿ ಪ್ರತಿಷ್ಠಾಪಿಸೋದು ತುಂಬಾ ಸುಲಭ.
ಗ್ರ್ಯಾಂಡ್ ಕ್ಯಾನಿಯನ್ನಲ್ಲಿ ಇದ್ದೀವಿ. ಲಕ್ಷಾಂತರ ವರ್ಷಗಳಲ್ಲಿ ರೂಪುಗೊಂಡು ಇಲ್ಲಿನ ಭೌಗೋಳಿಕ ಇತಿಹಾಸವನ್ನು ಹೇಳ್ತೀವಿ. ಒಂದು ಅಂದಾಜಿನ ಪ್ರಕಾರ ಸುಮಾರು 18 ಲಕ್ಷ ವರ್ಷಗಳ ಹಿಂದೆ ಇದು ಮೂಲಭೂತವಾಗಿ ಕೊಲೊರಾಡೋ ನದಿ ಭೂಮಿಯನ್ನು 1 ಮೈಲಿಯವರೆಗೆ ಕತ್ತರಿಸಿರೋದು. ಲಕ್ಷಾಂತರ ವರ್ಷಗಳಲ್ಲಿ ಭೂಪ್ರದೇಶದಲ್ಲಿ ಯಾವ ಮಟ್ಟದ ಪಲ್ಲಟವಾಗತ್ತೆ ಅನ್ನೋದಕ್ಕೆ ಇದು ಜೀವಂತ ಸಾಕ್ಷಿ ಇಲ್ಲಿದೆ. ಇದು ನಿಜಕ್ಕೂ ಅದ್ಭುತ, ಕಲ್ಪನಾತೀತ. ಗ್ರ್ಯಾಂಡ್ ಕ್ಯಾನಿಯನ್ ಅತ್ಯಂತ ಭವ್ಯವಾಗಿದೆ. ಮೊದಲು ಬಂಡೆಗಳು ಅಂದುಕೊಂಡಿದ್ದೆ, ಆದರೆ ಅದು ಈ ಖಾಲಿ ಜಾಗ, ಇವು ಮಾನವ ಉಪಸ್ಥಿತಿಗೆ ತುಂಬಾನೇ ಸ್ಪಂದನಶೀಲವಾಗಿದೆ. ನಾವು ಮಾಡೋ ಕೆಲವು ಸಂಗತಿಗಳನ್ನು ಗುರುತಿಸೋಕೆ ಶಕ್ತವಾಗಿರೋದು ನಿಜಕ್ಕೂ ಅದ್ಭುತ. ಬರೀ ನೈಸರ್ಗಿಕ ಶಕ್ತಿಗಳು ಖಂಡಿತ ಈ ಆಯಾಮಕ್ಕೆ ಸೂಕ್ಷ್ಮ ಸಂವೇದಿಗಳಾಗಿರೋ ಸ್ಥಳೀಯರು ಖಂಡಿತವಾಗಿ ಇಲ್ಲಿ ಕಾಣದ ಶಕ್ತಿಗಳು ಕೆಲಸ ಮಾಡ್ತಿವೆ ಅಂತ ಹೇಳ್ತಾರೆ. ಹಾಗೆ ನೋಡಿದರೆ ಪೂರ್ತಿಯಾಗಿ ತಪ್ಪಲ್ಲ, ಅದು ಭೂಮಿಯ ಶಕ್ತಿ. ಅವರು ತಪ್ಪು ಹೇಳ್ತಿಲ್ಲ, ಆದರೆ ಯಾವುದು ಭೂತ ಪ್ರೇತಗಳು ಕೆಲಸ ಮಾಡ್ತಿವೆ ಅನ್ನೋ ರೀತಿಯಲ್ಲಿ ಅಲ್ಲ. ಆದರೆ ಅಗಾಧ ಪ್ರಮಾಣದ ಶಕ್ತಿಯ ಹರಿವಿದೆ, ಮತ್ತು ನೈಸರ್ಗಿಕ ವೈಶಿಷ್ಟ್ಯತೆಯ ಬಹಳಷ್ಟು ಸ್ಥಳಗಳಿವೆ. ಅವು ಒಂದು ಮಟ್ಟದ ಶಕ್ತಿಯನ್ನು ಹೊಂದಿರುತ್ತವೆ. ಆದರೆ ಮುಖ್ಯವಾದ ಸಂಗತಿ ಅಂದರೆ ಇದು ಮಾನವ ಉಪಸ್ಥಿತಿಗೆ ಸ್ಪಂದಿಸೋ ರೀತಿ ಅಸಾಮಾನ್ಯ. ವಯೋಮಿಂಗ್ ಪ್ರದೇಶದಲ್ಲಿ ಸಾಗಿದಂತೆಲ್ಲ ನನ್ನ ಅನುಭವದಲ್ಲಿ ಅಚ್ಚಳಿಯದಂತೆ ಉಳಿದ ವಿಷಯ ಅಂದರೆ ಅದು ಮಾತೋ ಟಿಪೀಲ. ಮಾತೋ ಟಿಪೀಲ ವಿಶುದ್ಧಿಯ ಒಂದು ಅಸಾಧಾರಣವಾದ ಉಪಸ್ಥಿತಿ. ಬರೀ ಅಸಹಜ ಅಲ್ಲ, ಅಂಥದ್ದೊಂದು ಸಂಗತಿ ಪ್ರಕಟಗೊಂಡಿದ್ದು ಅದ್ಭುತ. ಹೇಗೆ ಅಂತ ನನಗೆ ಗೊತ್ತಿಲ್ಲ, ಆದರೆ ಇದು ವಿಶುದ್ಧಿಯ ಶಕ್ತಿಯುತ ಅನುಭವ. ಕೈಲಾಸವನ್ನು ಹೊರತುಪಡಿಸಿ ಇಂಥದ್ದನ್ನು ಬೇರೆಲ್ಲೂ ನೋಡಿಲ್ಲ. ಧ್ಯಾನಲಿಂಗ ಇದೆ ನಿಜ, ಆದರೆ ಅದು ಬೇರೆಯೇ ಸ್ವರೂಪದ್ದು, ತುಂಬ ಸೂಕ್ಷ್ಮವಾದ್ದು. ಐ ಹವ್ ನೆವರ್ ಸೀನ್ ಅ ನ್ಯಾಚುರಲ್ ಫಾರ್ಮೇಷನ್ ವಿಚ್ ಎಕ್ಸ್ಕ್ಯೂಡ್ಸ್ ದಟ್ ಕೈಂಡ್ ಆಫ್ ವಿಶುದ್ಧಿ. ವಿಶುದ್ಧಿಯನ್ನು ಆ ಮಟ್ಟಿಗೆ ಹೊರಸೂಸುವ ನೈಸರ್ಗಿಕ ರಚನೆಯನ್ನು ಎಂದೂ ನೋಡಿಲ್ಲ. ಮಾತೋ ಟಿಪೀಲ ನಿಮ್ಮ ಗಂಟಲನ್ನು ಪ್ರಭಾವಿಸುತ್ತೆ. ಇದು ಒಂದೇ ಆಯಾಮವುಳ್ಳದ್ದು. ಇದು ವಿಶುದ್ಧಿಯಾಗಿರುವುದರಿಂದ ಈ ಬಂಡೆಗಳು 6 ಮುಖಗಳ ರೂಪವನ್ನು ಪಡೆದಿರುವುದು ನಿಜಕ್ಕೂ ಅದ್ಭುತ. ಬಹುತೇಕ ಎಲ್ಲನೂ ಇಲ್ಲಿ ಬಹುತೇಕ ಅದು ಶಿವನ ಗಂಟಲೇನೋ ಅನ್ನೋ ಹಾಗೆ ಭವ್ಯವಾಗಿ ನಿಂತಿದೆ. ಶಿರವಿಲ್ಲದ ಶಿವನ ಹಾಗೆ ಕಾಣ್ತಿದೆ. ಹಾಗಾಗಿ ಜೀವನದ ಈ ಆಯಾಮ ತುಂಬಾ ತುಂಬಾ ವಿರಳ. ಬೇರೆ ಬೇರೆ ಆಯಾಮಗಳನ್ನು ಸಕ್ರಿಯಗೊಳಿಸೋ ಬೇರೆ ಬೇರೆ ಶಕ್ತಿ ಕೇಂದ್ರಗಳು ಜಗತ್ತಿನಲ್ಲಿ ಇವೆ. ಆದರೆ ಗಂಟಲಿನ ಈ ಶಕ್ತಿ ಕೇಂದ್ರ ಇಷ್ಟು ಶಕ್ತಿಯುತವಾಗಿರೋದು ಭೂಮಿಯಲ್ಲಿ ಹೆಚ್ಚೆಂದರೆ 2-3 ಕಡೆ ಇರಬಹುದು. ಜೀವನದ ಈ ಆಯಾಮವನ್ನು ಅದು ಅನುರಣಿಸ್ತಿರೋ ರೀತಿಯನ್ನು ನೋಡಿ ನಾನು ಮೂಕವಿಸ್ಮಿತನಾಗಿದ್ದೀನಿ. ನಿಜಕ್ಕೂ ಅದ್ಭುತ. ಇದು ಹೇಗಾಗಿದೆಯೋ ಗೊತ್ತಿಲ್ಲ, ಪ್ರಕೃತಿಯೇ ಇದನ್ನು ಮಾಡಿದೆ. ಭಾರತದಲ್ಲಿ ನಾವು ನಮ್ಮದೇ ರಚನೆಗಳನ್ನು ನಿರ್ಮಿಸ್ತೀವಿ. ಈ ರೀತಿಯ ಶಕ್ತಿಗಳನ್ನು ಅನುರಣಿಸೋಕೆ ಪ್ರಾಣ ಪ್ರತಿಷ್ಠಿತ ರಚನೆಗಳನ್ನು ನಿರ್ಮಿಸ್ತೀವಿ. ಆದರೆ ನಾವು ಮಾಡೋದು ಸಣ್ಣ ಪ್ರಮಾಣದ್ದು, ಆದರೆ ಅದು ಇಲ್ಲಿ ಇಂಥ ಭವ್ಯವಾದ ರೂಪವಾಗಿ ನಿಂತಿದೆ. ಅದರ ಭೌತಿಕ ಸನ್ನಿಧಿಯಲ್ಲೇ ಇರಬೇಕು ಅಂತೇನಿಲ್ಲ. ಎಲ್ಲಿಂದಲಾದರೂ ಇಂಥ ಶಕ್ತಿಯುತ ಆಯಾಮಕ್ಕೆ ಸಂಪರ್ಕ ಸಾಧಿಸಬಹುದು. ಸರೋವರದಲ್ಲಿ ಅಗಾಧ ಪ್ರಮಾಣದ ಚಟುವಟಿಕೆಗಳಾಗ್ತಿವೆ, ಮತ್ತು ಈ ಚಟುವಟಿಕೆ ಆ ಚಟುವಟಿಕೆಯ ಸ್ವರೂಪ ಹೇಗಿದೆ ಎಂದರೆ
ಈ ಭೂಮಿಯಲ್ಲಿನ ಜೀವನ ಪ್ರಕ್ರಿಯೆಗೆ ಯಾವ ರೀತಿಯಲ್ಲಿ ಅದು ಸಂಬಂಧಪಡಲ್ಲ. ಇದು ಸಂಪೂರ್ಣವಾಗಿ ಭಿನ್ನವಾದದ್ದು. ಜೀವನನೇ ಆದರೆ ನಾವು ತಿಳಿದಿರೋ ರೀತಿಯಲ್ಲ ಅಲ್ಲ. ಮಾನಸ ಸರೋವರನ ನಾನು ಆಧ್ಯಾತ್ಮಿಕ ಸ್ಥಳ ಅನ್ನಲ್ಲ, ಯಾಕಂದರೆ ಆಧ್ಯಾತ್ಮಿಕತೆ ಅನ್ನೋದು ಮನುಷ್ಯನದ್ದು. ಈ ಚೇತನಗಳು, ಅವುಗಳನ್ನು ಹಾಗೆ ಕರೆಯೋದಾದರೆ ಅವುಗಳನ್ನು ಏನಂತ ಕರಿಬೇಕೋ ಗೊತ್ತಿಲ್ಲ. ಅವುಗಳನ್ನು ಚೇತನಗಳು ಅನ್ನಬೇಕು, ವಸ್ತುಗಳು, ಜೀವಿಗಳು ಅಥವಾ ಇನ್ನೇನು ಹೇಳಬೇಕು? ನಮ್ಮ ಅನುಭವದ ವ್ಯಾಪ್ತಿಗೆ ಸೇರದ ವಿಷಯಗಳಿಗೆ, ಘಟನೆಗಳಿಗೆ ನಮ್ಮ ಹತ್ರ ಪದಗಳಿಲ್ಲ. ಜೀವನ ಅಂತ ನಾವು ಕಂಡುಕೊಂಡಿರೋ ಯಾವುದಕ್ಕೂ ಅವು ಸೇರಲ್ಲ. ಹಾಗಾಗಿ ಇದು ನಿಜಕ್ಕೂ ಆಧ್ಯಾತ್ಮಿಕ ಸ್ಥಳ ಅಲ್ಲ. ಆದರೆ ಹೇಗೋ ಬೇರೆಲ್ಲಿಯದು ಚೇತನಗಳು ಈ ಜಾಗವನ್ನು ಬಹುತೇಕ ಏರ್ಪೋರ್ಟ್ ತರಹ ಮಾಡಿಕೊಂಡಿವೆ. ಅದ್ಭುತವಾದ ವೇಗದಲ್ಲಿ ಬರೋದು, ಹೋಗೋದು, ಬರೋದು, ಹೋಗೋದು ಮಾಡ್ತಿವೆ. ಇದು ಅಸಾಮಾನ್ಯ, ಯಾವುದೇ ತರ್ಕಕ್ಕೆ ನಿಲ್ಕೋದಿಲ್ಲ. ಲಕ್ಷಾಂತರ ವರ್ಷಗಳಿಂದ ಯಾಕೆ ಭೂಮಿ ಮೇಲಿನ ನಿರ್ದಿಷ್ಟ ಸ್ಥಳವನ್ನು ಇಲ್ಲಿಗೆ ಸೇರಿದ ಚೇತನಗಳಿಂದ ಬಳಸಲ್ಪಡ್ತಿದೆ? ಯಾಕೆ ಯಾಕೆ ಅದೇ ಸ್ಥಳ ಯಾಕಷ್ಟು ದೀರ್ಘ ಸಮಯದಿಂದ? ಮಾನಸ ಸರೋವರದಲ್ಲಾಗ್ತಿರೋ ಸಂಗತಿಗಳನ್ನು ನೋಡಿ ಊಹಿಸಬಹುದಾಗಿರೋದೇನೆಂದರೆ, ಈ ಶಕ್ತಿಗಳು ಅಥವಾ ಈ ಚೇತನಗಳೇ ಮನುಷ್ಯನ ನಿರ್ಮಾಣಕ್ಕೆ ಕಾರಣ ಅಂತ. ಅದು ಒಂದು ಸಿದ್ಧಾಂತ. ಇನ್ನೊಂದೇನೆಂದರೆ, ಬಹುಶಃ ಅವು ಭವಿಷ್ಯದ ಮನುಷ್ಯರನ್ನು ನಿರ್ಮಿಸೋಕೆ ನೋಡ್ತಿವೆ, ಅಥವಾ ಇದು ಅವುಗಳ ವರ್ಕ್ಶಾಪ್. ಈ ಭೂಮಿ ಮೇಲಿನ ಜೀವನ ಪ್ರಕ್ರಿಯೆಯಲ್ಲಿ ಭಾಗಿಯಾಗೋಕೆ ಅವು ತಮಗಾಗಿ ಮಾನವ ಶರೀರವನ್ನು ನಿರ್ಮಿಸಿಕೊಳ್ತಾ ಇವೆ. ಕೈಲಾಸವನ್ನು ಯಾಕೆ ಯಾವಾಗಲೂ ಅನೇಕ ಮಹಾನ್ ಚೇತನಗಳ ಆವಾಸವನ್ನಾಗಿ ಪರಿಗಣಿಸ್ತಾರೆ? ಅಂದರೆ ಅನೇಕ ಮಹಾನ್ ಚೇತನಗಳು ತಮ್ಮ ಸಾಧನೆಯನ್ನೆಲ್ಲ ಇಲ್ಲಿ ಕೈಲಾಸದಲ್ಲಿ ಇರಿಸಿದರು, ಸಂರಕ್ಷಿಸಿಟ್ರು. ಸ್ವತಃ ಶಿವನಿಂದ ಹಿಡಿದು ಮೊದಲ ತೀರ್ಥಂಕರರು ಮತ್ತು ಇಬ್ಬರು ಮಹಾನ್ ಬೌದ್ಧ ಬೋಧಕರು, ಇವರೆಲ್ಲರೂ ತಮ್ಮ ಸಾಧನೆಯನ್ನು ಸಂರಕ್ಷಿಸಿಡೋಕೆ ಕೈಲಾಸ ಪರ್ವತವನ್ನು ಆಯ್ಕೆ ಮಾಡಿಕೊಂಡರು. ಸಂರಕ್ಷಿಸಿಡೋದು ಅಂದಾಗ, ಸಾವಿರಾರು ವರ್ಷಗಳಿಂದ ಇಲ್ಲಿಯವರೆಗೆ ಬಂದು ಹೋದ ಬಹುತೇಕ ದಾರ್ಶನಿಕರಿಗೆ ತಮ್ಮ ಜ್ಞಾನದ 1-2% ಭಾಗವನ್ನಾದರೂ ಜನರಿಗೆ ಹಂಚೋ ಅವಕಾಶ ಸಿಕ್ಕಿದ್ರೆ ಅವರು ಅದೃಷ್ಟವಂತರು. ಬಹುತೇಕರಿಗೆ ಆ ಅವಕಾಶವೇ ಸಿಗಲ್ಲ. ಹಾಗಾಗಿ ಅವರು ತಮ್ಮ ಸಾಧನೆಯನ್ನು ಮಾನವ ಸಂಚಾರ ವಿರಳವಾಗಿರುವಂತಹ ಸ್ಥಳಗಳಲ್ಲಿ ಸಂರಕ್ಷಿಸಿಡೋಕೆ ನೋಡ್ತಾರೆ. ಹಾಗೆಯೇ ಯಾರು ಅಲ್ಲಿಗೆ ಹೋಗೋಕೆ ನೋಡ್ತಾರೋ ಅವರಿಗೆ ಸಿಗೋ ಹಾಗೆ ಕೈಲಾಸ ಅಂತಹ ಒಂದು ಸ್ಥಳ. ಸಂಪೂರ್ಣವಾಗಿ ಕೈಗೆಟುಕದ ಸ್ಥಳ ಅಲ್ಲ, ಆದರೆ ಸಾಕಷ್ಟು ಜನರಿಗೆ ಧೈರ್ಯಗುಂದಿಸುವಷ್ಟು ಕಠಿಣವೂ ಹೌದು. ಆ ರೀತಿ ಅನೇಕ ಸ್ಥಳಗಳಿವೆ. ಅದರಲ್ಲಿ ಸಂರಕ್ಷಿಸಿ ಇಡಲಾದ ಜ್ಞಾನದ ಪ್ರಮಾಣ ಮತ್ತು ವೈವಿಧ್ಯತೆಯ ನಿಟ್ಟಿನಲ್ಲಿ ಅದು ಅದ್ವಿತೀಯ.